ಮೀಸಲು ಶಿರಟ್ಟಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸುಜಾತಾ ದೊಡ್ಡಮನಿಯವರಿಗೆ ನೀಡಿದ್ದಾರೆ ಎಂಬ ಹೆಸರು ಕೇಳಿಬಂದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡ ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿ ರಾಮಕೃಷ್ಣ ದೊಡ್ಡಮನಿ ಹಾಗೂ ಅವರ ಬೆಂಬಲಿಗರು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಶಿರಟ್ಟಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿಯವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಎರಡನೇ ಲಿಸ್ಟ್ನಲ್ಲಿ ಕಾಣಿಸಿಕೊಂಡಿದ್ದು ರಾಮಕೃಷ್ಣ ದೊಡ್ಡಮನಿಯವರ ಹೆಸರು ಬದಲಾಗಿ ಸುಜಾತಾ ದೊಡ್ಡಮನಿಯವರಿಗೆ ಟಿಕೆಟ್ ನೀಡಿದ್ದಾರೆ ಎಂದು ಸುದ್ದಿಯಾಗುತ್ತಿದ್ದಂತೆ ರಾಮಕೃಷ್ಣ ದೊಡ್ಡಮನಿಯವರಿಗೆ ಹಾಗೂ ಅವರ ಕಾರ್ಯಕರ್ತರಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಈ ಕುರಿತು ಮಾತನಾಡಿದ ಶಿರಟ್ಟಿ ಮತಕ್ಷೇತ್ರದ ಆಕಾಂಕ್ಷಿ ಹಾಗೂ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿಯವರು ಮಾತನಾಡಿ ಹಾಗೂ ಅವರ ಕಾರ್ಯಕರ್ತರು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ವೀರಣ್ಣ ಅಡಪದ್, ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ಟಿ 4 ಮುಂಡರ್ಗಿ. ನಾನು ಬಹುತೇಕ ಶಾಸಕನಾದಂತಹ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಮತ್ತು ಇಡೀ ಕ್ಷೇತ್ರದ ಜನತೆ ನಮಗೆ ಬೆಂಬಲಿಸಿದ್ದಾರೆ, ನಮ್ಮನಿಗೆ ಆಶೀರ್ವದಿಸ್ತಾರೆ, ಓಟ್ ಹಾಕ್ತಾರೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ. ಮತ್ತು ಅನೇಕ ಬಾರಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ, ಯಾವುದೇ ಜಾತಿಯವರಿಗೆ ಕೊಟ್ಟರು ಕೂಡ, ನಮ್ಮ ಲೋಕಲ್ ಕ್ಷೇತ್ರದಲ್ಲಿ ಕೊಡಬೇಕು, ಶಿರಟ್ಟಿ ಮತಕ್ಷೇತ್ರದಲ್ಲಿ ಕೊಡ್ಬೇಕು ಅಂತಕ್ಕಂಥ ಕೂಗು ಮೊದಲಿಂದ ಇರತಕ್ಕಂಥದ್ದು. ಆದರೆ ಯಾವ ರೀತಿಯಾಗಿ ಸುಜಾತ ದೊಡ್ಡಮನಿಯವರು ನಮ್ಮ ಕ್ಷೇತ್ರದವರಲ್ಲ, ಅವರು ಬೇರೆ ಕ್ಷೇತ್ರದವರು, ಅವರು ಇಲ್ಲಿ ಬಂದು ನಿಂತಿದ್ದಾರೆ. ಆದರೆ ಯಾವ ಮಾನದಂಡ ಇಟ್ಕೊಂಡು ಅವರು ಟಿಕೆಟ್ ಕೊಟ್ಟರಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಎರಡನೇ ಪಟ್ಟಾಗ ರಾಮಕೃಷ್ಣ ದೊಡ್ಡಮನಿಗೆ ಟಿಕೆಟ್ ಸಿಗುತ್ತಂತ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಹಿರಿಯರಿಗೂ ಭರವಸೆ ಇತ್ತು. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಹೈಕಮಾಂಡ್ನವ್ರು ಏನು ಮಾಡ್ಯಾರೋ, ಯಾರು ಕೈವಾಳಿಂದ ಏನಾಗುತ್ತೆ ಗೊತ್ತಿಲ್ಲ, ಟಿಕೆಟ್ ತಪ್ಪೈತದ. ಆದರೆ ಮತ್ತೆ ಹೊಳ್ಳಿ ನಿನ್ನೆ ಸುದ್ದಿ ಬೇರೆದ್ರೆ ಟಿಕೆಟ್ ಆಗೈತಿ, ನಮ್ಮ ಕೈ ತಪ್ಪಾಕುವಂಥದ್ದನ್ನು ಸಂದೇಶ ಬಂದಿದ್ದಕ್ಕೆ ಇವತ್ತೆಲ್ಲರೂ ನಾವು ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಸೇರ್ಕೊಂಡು ಇವತ್ತೊಂದು ನಿರ್ಧಾರ ಮಾಡೀವಿ. ನಾಳೆ ನಾವು ಶಿರಟ್ಟಿಗೆ 10 ಗಂಟೆ 11 ಗಂಟೆಗೆ ಪ್ರಕರ್ಷಣ ಮಾಡಿದಾಗ ಒಂದು ಎಲ್ಲರದ ಒಂದು ಕಾರ್ಯಕರ್ತರದ ಎಲ್ಲ ಕೂಡಿ ಒಂದು ನಿರ್ಧಾರ ಮಾಡ್ತೀವಿ. ಮನೆಯವರಿಗಿನ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ ಅಧಿಕೃತವಾಗಿ ಬಹುಮತದಿಂದ ಆಚೆ ಬರ್ತೈತಿ. ಒಂದು ವೇಳೆ ಬೇರೆ ರೀತಿಯಿಂದ ನಿನ್ನೆ ಸುದ್ದಿ ಕೇಳಿವಿ, ಆ ಅಭ್ಯರ್ಥಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಸಂಪೂರ್ಣ ಸತ್ಯನಾಶ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನಮ್ಮ ಸಂಪೂರ್ಣ ಹೋಗೈತಿ. ಗದಗ ಜಿಲ್ಲೆದೊಳಗೆ ಕಾಂಗ್ರೆಸ್ ಅನ್ನುವಂಥದ್ದು ನೆಲ ಕಸ್ತೈತಿ. ಇದನ್ನು ಅರ್ಥ ಮಾಡಿಕೊಂಡು ಹೈಕಮಾಂಡ್ನವರು ರಾಮಕೃಷ್ಣ ದೊಡ್ಡಮನಿ ಅವರಿಗೆ ಟಿಕೆಟ್ ಕೊಡ್ರಿ ಅಂತಂದು ಒತ್ತಾಯ ಮಾಡ್ತೀವಿ. ಕ್ಷೇತ್ರದ ರಾಮಕೃಷ್ಣ ದೊಡ್ಡಮನಿ ಅವರಿಗೆ ಕೊಟ್ಟರೆ ಮಾತ್ರ ಇಲ್ಲಿ ಸೂಕ್ತ. ಬೇರೆ ಯಾರಿಗಾದ್ರೂ ಕೊಟ್ಟರು ಇಲ್ಲಿ ಕಾರ್ಯಕರ್ತರು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಿಸಿ ಅವ್ರನ್ನ ಬಹುಮತದಿಂದ ಆರಿಸಿ ತರ್ತಾರೆ ಅಂತಂದು ಇದರಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರ ನಿಕ್ಕೆ ಆರಿಸಿ ಬರ್ತಾರೆ, ಅವ್ರಿಗೆ ಇದು ಇಲ್ಲಿ ಈ ಕಾಂಗ್ರೆಸ್ ಟಿಕೆಟ್ ಕೊಡ್ಬೇಕಂತ ಅವರಲ್ಲಿ ಕೈ ಮುಗಿದು ಕೇಳ್ಕೊಂತೀವಿ ಹೈಕಮಾಂಡ್ರಿಗೆ.